ಹತ್ತು ವರ್ಷಗಳ ಮೋದಿ ಆಡಳಿತದಲ್ಲಿ ದೇಶ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗಿದೆ. ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚು ಮಾಡಿದೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹತ್ತು ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಮಾಡಿದೆ, ಹೆಚ್ಚು ಬೆಳೆಗಳ ಕನಿಷ್ಠ ಬೆಂಬಲವನ್ನು ಕೂಡ ಹೆಚ್ಚು ಮಾಡಿದೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. UPA ಸರ್ಕಾರಕ್ಕಿಂತ ಹೆಚ್ಚು MPS MSP ನೀಡಿದೆ. ನಿಗದಿ ಹಣ ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿದೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಹತ್ತು ವರ್ಷಗಳ ಮೋದಿ ಆಡಳಿತದಲ್ಲಿ ದೇಶ ಅಭಿವೃದ್ಧಿಯನ್ನು ಕಂಡಿದೆ, ಅಭಿವೃದ್ಧಿ ಆಗಿದೆ. ಎಲ್ಲ ವಿಭಾಗಗಳಲ್ಲೂ ಕೂಡ ಅಭಿವೃದ್ಧಿಯನ್ನು ಕಂಡಿರೋದು. ಬೆಳೆಗಳ ಕನಿಷ್ಠ ಬೆಲೆಯನ್ನು ಹೆಚ್ಚು ಮಾಡಿದ್ದಾರೆ, ರೈತರಿಗೆ ಅನುಕೂಲ ಮಾಡಿದ್ದಾರೆ, ಎಲ್ಲ ವಿಭಾಗದಲ್ಲೂ ಮಹಿಳೆಯರಿಗೆ ಅನುಕೂಲ ಮಾಡಿದ್ದಾರೆ, ಎಲ್ಲ ವಿಭಾಗದಲ್ಲೂ ಕೂಡ. UPA ಸರ್ಕಾರ ಇತ್ತಲ್ಲ, 70 ವರ್ಷ ಅಧಿಕಾರ ನಡೆಸಿದ್ರಲ್ಲ, ಆ UPA ಸರ್ಕಾರಕ್ಕಿಂತ MSPಯನ್ನು ಕೊಟ್ಟಿರೋದು ಕೇಂದ್ರ ಸರ್ಕಾರ ಅಂತ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಚಂಬು ಚಂಬು ಅಂತ. ನಿಜವಾದ ಚಂಬು ಕೊಟ್ಟಿದ್ದು ರಾಜ್ಯ ಸರ್ಕಾರ ಜನರಿಗೆ. ಕಿಸಾನ್ ಸನ್ಮಾನ್ ಯೋಜನೆ ಬರ್ತಾ ಇತ್ತು, 10,000 ಕೋಟಿ, 10,000 ರೂಪಾಯಿ, ಅದರೊಳಗೆ 4,000 ರೂಪಾಯಿ ರಾಜ್ಯ ಸರ್ಕಾರ ಕೊಡೋದು ನಿಲ್ಲಿಸಿದ್ರು. ರೈತರಿಗೆ ಚಂಬು ಕೊಟ್ಟಂಗಲ್ವಾ, ಕರ್ನಾಟಕ ರೈತರಿಗೆ ಚಂಬು ಕೊಟ್ಟದ್ದು ಯಾರು? 4,000 ರೂಪಾಯಿ ಕಡಿಮೆ ಮಾಡಿ ರೈತ ವಿದ್ಯಾನಿಧಿಯನ್ನು ನಾವು ಮಾಡಿದ್ವಿ. 13 ಲಕ್ಷ ಜನ ರೈತರು ಅದ್ರ ಲಾಭ ತಗೊಂಡಿದ್ರು, ಮಕ್ಕಳು ಲಾಭ ತಗೊಂಡಿದ್ರು, ಫ್ರಮ್ 8th standard to PG. ಅದನ್ನ ನಿಲ್ಲಿಸಿದ್ರಿ. ರೈತರ ಮಕ್ಕಳಿಗೆ ಚಂಬು ಕೊಟ್ಟವ್ರು ಯಾರು? SC ST ಜನಾಂಗಕ್ಕೆ ಕಳೆದ ವರ್ಷ 11,380 ಕೋಟಿ ರೂಪಾಯಿ SC PTSP ಹಣವನ್ನ ಗ್ಯಾರಂಟಿಗೆ ಬಳಕೆ ಮಾಡಿದ್ರಿ. SC ST ಜನಾಂಗಕ್ಕೆ, ದಲಿತ ಜನಾಂಗಕ್ಕೆ, ತುಳಿತಕ್ಕೆ ಒಳಪಾದಂತ ಜನಾಂಗಕ್ಕೆ, ಅವಮಾನಿತ ಜನಾಂಗಕ್ಕೆ ವಿಶೇಷ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಚಂಬು ಚಂಬು ಅಂತ. ನಿಜವಾದ